ಆಚಾರ್ಯ ನೀವೇ ಇಲ್ಲಿ ಯಜಮಾನರ ಹತ್ರ ದುಡ್ಡು ಕೇಳೋಣ ಅಂತ ಬಂದೆ ನೀವು ಸಹಾಯ ಮಾಡ್ತೀರಾ ಏನು ನಮ್ಮ ಹೆಂಡತಿಗೆ ಹುಷಾರಿಲ್ಲ ನಾನು ಆಸ್ಪತ್ರೆಗೆ ತೋರಿಸ್ಬೇಕು ನೀವು ತಂದು ವಿಗ್ರಹಗಳನ್ನ ಕನಕಾಂಬರಿ ದೇವಿಯವ್ರ ಮನೆಗೆ ತಲುಪಿಸ್ತೀರಾ ಮತ್ತೆ ದುಡ್ಡು ನಾನು ಯಜಮಾನರ ಹತ್ರ ಮಾತಾಡಿ ವ್ಯವಸ್ಥೆ ಮಾಡಿಸ್ತೀನಿ ಆಯ್ತು ಎಲ್ಲ ವಿಗ್ರಹಗಳನ್ನು ಕನಕಾಂಬರಿ ದೇವಿಯವ್ರ ಮನೆಗೆ ತಲುಪಿಸ್ತೀನಿ ಆಯ್ತು ಬರಣ ಆಯ್ತು ಜಜೆ ನಾವು ಇವ್ರ ಮನೆಯವರ ಜೊತೆನೆ ದಕ್ಷಿಣಾತ್ಮನ ದರ್ಶನಕ್ಕೆ ಹೋಗೋಣ ಹೇಗಿದ್ರು ಅವರು ನಿತ್ಯ ಪೂಜೆಗೆ ಹೋಗ್ತಾರಲ್ಲ ಅವ್ರ ಜೊತೆನೆ ಹೋಗೋಣ ಸ್ವಲ್ಪ ತಡ ಆಗುತ್ತಂತೆ ಎಂತದು ಬೇಕಾಗಿಲ್ಲ ನಿನ್ನ ಆಟ ಎಲ್ಲ ನನಗೆ ಅರ್ಥ ಆಗುತ್ತೆ ಆ ದೇವಿಕಾ ಸುರ ಸುಂದರಿ ನಿನ್ನನ್ನ ನೋಡಿ ಕಿಸಿತಾಳೆ ನೀನು ಅವಳನ್ನ ನೋಡಿ ಕಿಸಿಯೋ ಆಸೆ ಅಲ್ವಾ ಅದಕ್ಕೆ ಇಲ್ಲೇ ಇರಣ ಅಂತ ಹೇಳ್ತಿದ್ಯಾ ನನಗೆಲ್ಲ ಗೊತ್ತು ನಾಸ್ಕೆ ಮಾನ ಮರ್ಯಾದೆ ಏನೋ ಇಲ್ವೇ ನಾನು ನಿನಗೆ ಥೂ ಅವಳನ್ನಕ್ರ ನಾನೇನೇ ಮಾಡ್ಲಿ ಯಾರಾದರೂ ನಮ್ಮ ನೋಡ್ನಕ್ರ ನಾವು ಪ್ರತ್ಯಾಗ ನಕ್ಕಿದ್ರೆ ತಾನೆ ಅವರಿಗೆ ನಮ್ಮ ಮೇಲೆ ಒಳ್ಳೆ ಭಾವನೆ ಬರೋದು ಇಲ್ಲದಿದ್ರೆ ಅವರಿಗೆ ಅವಮಾನ ಮಾಡಿದಂಗೆ ಆಗಲ್ವಾ ಅದಕ್ಕೆ ನಕ್ತೀನಪ್ಪ ಅಷ್ಟಕ್ಕೆ ನೀನು ನನ್ನ ಬೈತೀಯ ಆಹಾ ಸುಂದ್ರಾಂಗ ನನಗೆಲ್ಲ ತಿಳಿಯುತ್ತೆ ಅವಮಾನ ಆಗುತ್ತಾ ಆದ್ರೆ ಆಗ್ಲಿ ಬಿಡು ಪಾಪ ನನ್ನ ಸುಂದ್ರಮ್ಮ ಈ ಕಾಣ ದೂರಲ್ಲಿ ನನ್ನ ಬಿಟ್ಟು ಅದ ಎಲ್ಲಿ ಸಿಕ್ಕಾಕೊಂಡಿದ್ದಳೋ ಏನೋ ಇದೇ ವಿಗ್ರಹ ಅಲ್ವಾ ಆಟೋದಲ್ಲಿ ಇದ್ದಿದ್ದು ಇಲ್ಲಿಗೆ ಹೇಗೆ ಬಂತು ಇದು ನಾನು ಮಾಡಿದ ಅಲ್ವಲ್ಲ ಮೊದಲು ನನ್ನ ಸುಂದ್ರಮ್ಮ ಸಿಗಬೇಕು ಅವಳು ಸಿಕ್ಕ ಮೇಲೆ ಅವಳನ್ನ ಕಲ್ಯಾಣಿಲಿ ಸ್ನಾನ ಮಾಡಿಸಿ ದಕ್ಷಿಣನಾಥನ ಹತ್ರ ಇಟ್ಟು ಪೂಜೆ ಮಾಡಿಸಬೇಕು ಸಮಯ ಎಷ್ಟು ಕಡಿಮೆ ಇದೆ ಅಂತ ನಾನು ಒತ್ತಾಡ್ತಿದ್ರೆ ನಿನಗೆ ಆ ಹುಡುಗಿ ಮುಂದೆ ಕಿಲ್ಕಿಲ್ಲ ಅಂತ ಕಿಸಿಯೋ ಆಸೆ ಅಲ್ವಾ ಆಯ್ತು ಬಿಡು ನಿನ್ನ ಜೊತೆ ಬಂದು ತಪ್ಪು ಮಾಡಿದೆ ನೀನು ಯಾವಾಗಲೂ ನನ್ನ ಬೈತಾನೆ ಇರ್ತೀಯ ತಪ್ಪು ಮಾಡಿದ್ದು ನೀನಲ್ಲ ಕಣೋ ನಾನು ದೊಡ್ಡ ಗಂಡಸು ಅಂತ ನಿನ್ನನ್ನು ಕರ್ಕೊಂಡು ಬಂದೆ ನೋಡು ನಂದೇ ತಪ್ಪು ಒಳ್ಳೆ ಎಳೆ ಮಗು ತರ ಆಡ್ತೀಯ ಈಗ ನಡಿ ದಕ್ಷಿಣನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಹೊತ್ತಾಗತ್ತೆ ಬಾ ಇದನ್ನು ಎತ್ಕೊಂಡು ಹೋಗಿ ಇಟ್ಬಿಡೋಣ ನಮಗೇನು ದುಡ್ಡು ಬಂದ್ರೆ ಆಯ್ತು ಜಟಾಕಟಾಹ ಸಂಭ್ರಮ ಭ್ರಮನ್ ನಿಲಿಂಪ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗದ್ಧಗದ್ಧಗಜ್ವಲಲ್ಲಲಾಟ ಪಟ್ಟ ಪಾವಕಿ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಮ ಹರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರ ಸ್ಫುರದೃಗಂಧ ಸಂತತಿ ಪ್ರಮೋದ ಮಾನ ಮಾನಸಿ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ಸುಂದರಾಪರಿ ಕೃಚಿದ್ದಿಗಂಬರಿ ಮನೋವಿನೋದ ಮೇತು ವಸ್ತುನಿ ಜಟಾಭುಜಂಗ ಪಿಂಗಳ ಸ್ಫುರತ್ಫಣಾಮಣಿ ಪ್ರಭಾ ಕದಂಬ ಕುಂಕುಮದ್ರವ ಪ್ರಲಿಪ್ತ ದಿಗ್ವಧೂಮುಖಿ ಮದಾಂಧ ಸಿಂಧುರ ಸ್ಫುರತ್ವ ಗುತ್ತರೀಯ ಮೇದುರಿ ಮನೋವಿನೋದಮದ್ಭುತ ವಿಭರ್ತು ಭೂತ ಭರ್ತರಿ ಮನೆಯಲ್ಲೆಲ್ಲ ಅತಿಥಿಗಳಿದ್ದಾರೆ ಸುಮ್ಮನೆ ಅಲ್ಲಿ ಯಾಕೆ ಅಂತ ಇಲ್ಲಿ ಕರೆಸಿದ್ದೀನಿ ಹಿತ್ಲು ಅಂತ ಬೇಸರ ಮಾಡ್ಕೊಬೇಡಿ ಕೆಲಸ ಎಲ್ಲಿ ಗಂಟ ಬಂತು ಐದು ವಿಗ್ರಹ ಮಾಡಿಸಿದ್ದೀನಿ ಪ್ರಯತ್ನ ನಮ್ಮದು ಫಲ ಆ ದಕ್ಷಿಣನಾಥ ಕೊಡಬೇಕು
ಹೇಳಿರೋದು ನೆಪ್ಪೈತೆ ತಾನೇ. ಸಿಗೋ ನಿಧಿಲಿ ಹೆಚ್ಚಿನ ಪಾಲ್ ನಂದಾಗಿರ್ಬೇಕು. ಹಾಗಿದ್ರೆ ನಿಧಿಗೆ ಪ್ರಯತ್ನನೇ ಪಡೋದ್ ಬೇಡ ಬಿಡಿ. ಮಾತಾಡ್ತೀರಾ? ಇನ್ನು ನಿಧಿ ನಮ್ ಕೈಗೆ ದಕ್ಕಲ ಇಲ್ಲ. ಆವತ್ತಿನಿಂದ ತಕರಾರು ಮಾಡ್ತಾನೆ ಇದ್ದೀರಿ. ನಿಧಿ ಪಡೆಯೋದಕ್ಕೆ ನಮ್ಮಿಬ್ರದ್ದು ಸಮಾನ ಶ್ರಮ ಇದೆ ಕನಕಾಂಬರಿ ದೇವಿ ಅವರೇ. ಅದಕ್ಕೆ ದಕ್ಕೋ ನಿಧಿನ ಸಮನಾಗಿ ಹಂಚ್ಕೊಳ್ಳೋ ನ್ಯಾಯ. ಅದ್ಯಾಕೆ ನೀವು ಹೆಚ್ಚಿನ ಪಾಲಿಗೆ ಆಸೆ ಪಡ್ತಿದ್ದೀರೋ ನನಗಂತೂ ಅರ್ಥ ಆಗ್ತಿಲ್ಲ. ನಿಮ್ದು ಆಸೆ ಅಲ್ಲ ಕನಕಾಂಬರಿ ದೇವಿ ಅವರೇ, ದುರಾಸೆ. ಆ ನಿಧಿ ಬೀಗದೆಸ್ಲಿರೋದು ನನ್ ತವ. ಅದು ನೆನಪಿರ್ಲಿ ಶಿವರುದ್ರ ಅವರೇ. ಗರುಡ ಮಂತ್ರ ಹೇಳ್ಬೇಕಾಗಿರೋದು ನಾನು, ನೆನಪಿರ್ಲಿ ಕನಕಾಂಬರಿ ದೇವಿ ಅವರೇ. ಅದನ್ನ ಯಾರ್ ಬೇಕಾದ್ರೂ ಹೇಳ್ತಾರೆ. ಯಾರು ಬೇಕಾದ್ರೂ ಹೇಳ್ಬೋದು, ಆದ್ರೆ ಅದನ್ನ ಸಿದ್ಧಿಸ್ಕೊಂಡಿರ್ಬೇಕು. ಅದನ್ನ ಸಿದ್ಧಿಸ್ಕೊಂಡಿರೋರು ಲಕ್ಷಕ್ಕೊಬ್ರು ಮಾತ್ರ. ಲಕ್ಷಕ್ಕೊಬ್ಬರಾದ್ರೆ 2 ಲಕ್ಷಕ್ಕೆ ಇಬ್ರು ಇರ್ತಾರೆ. ನಾನು ಕರೆಸ್ತೀನಿ, ನಿಮ್ಮ ಅವಶ್ಯಕತೆ ಇಲ್ಲ ಶಿವರುದ್ರ ಅವರೇ. ಕಾಡ್ ಕಬ್ಬಣದ ಬಾಗ್ಲು ಕಂಬಾರನ್ ಕರ್ಸ್ ಓಡಿಸ್ತೀನಿ. ನಿಮ್ ಕೀಲಿ ಕೈ ಅವಶ್ಯಕತೆ ನನಗಿಲ್ಲ. ಹಂಗ ಬೀಗದ ಹೆಸಳು ಇಲ್ಲದೆ ಬಾಗಿಲ್ನ ಓಡಿದ್ರೆ ಇಡೀ ದೇವಸ್ಥಾನನೇ ಕುಸ್ತು ಬಿದ್ದೋಯ್ತದೆ. ಹಂಗ ಕಟ್ಸವ್ರೆ ದೇವಸ್ಥಾನನ. ನಿಧಿ ಸಮೇತ ನೆಲಸಮಾಗ್ಲಿ ಬಿಡಿ, ಆಗಿಬ್ರಿಗೂ ಸಿಗೋದಿಲ್ಲ. ನಿಧಿ ಮಣ್ಪಾಲಾಗತ್ತೆ. ದೇವಸ್ಥಾನ ಸ್ಥಾಪಕರು ನಾವು, ಅದಕ್ಕೆ ನಿಧಿ ಮೇಲೆ ಸಾನೆ ಹಕ್ಕು ನಮಗೆ ಇರೋದು. ವಂಶಕಾಲದಿಂದಲೂ ಆಡಳಿತ ನಡೆಸ್ಕೊಂಡು ಕಾಯ್ಕೊಂಡ್ ಬರ್ತಾ ಇದೀವಿ ನಿಮ್ ದೇವಸ್ಥಾನನ. ನಮಗೂ ಹಕ್ಕಿದೆ ನಿಧಿ ಮೇಲೆ ಕನಕಾಂಬರಿ ದೇವಿ ಅವರೇ. ಅದಕ್ಕೆ ಹೇಳ್ತಾ ಇರೋ ಶಿವರುದ್ರ ಅವರೇ, ಪಾಲು ನೀವು ಸ್ವಲ್ಪ ತಗೊಳ್ಳಿ ಅಂತ. ಭಿಕ್ಷೆ ಬೇಡ ನಮ್ಗೆ, ಸಮನಾದ ಪಾಲ್ ಬೇಕು. ಇದು ಬಗೆ ಹರಿಯಲ್ಲ. ಬಗೆ ಹರಿಯುತ್ತೆ ಕನಕಾಂಬರಿ ದೇವಿ ಅವರೇ. ನಿಧಿ ನಿಮ್ ಕೈಗೆ ದಕ್ಕೋಲ್ಲ. ಅದೇನೇ ಇದ್ರು ಈ ಶಿವರುದ್ರಂಗೆ. ಇನ್ನೇನು ನಿಮ್ ವಸ್ತು ಸಿಗ್ತಲ್ಲ, ಇನ್ ನೀವು ಹೊಡ್ಬೋದು. ನಮ್ ತಂದೆಯವ್ರು ಹಾಗೆ ಹೇಳಿದ್ರು ಅಂತ ಬೇಜಾರು ಮಾಡ್ಕೋಬೇಡಿ. ಏನೋ ಕೆಲ್ಸದ ಒತ್ತಡದಲ್ಲಿ ಹಾಗೆ ಹೇಳಿರ್ತಾರೆ. ನೀವ್ ಬನ್ನಿ, ತಿಂಡಿ ತಿನ್ನಿ. ಇಲ್ಲ, ನಮ್ ಜಾಜಿಗೆ ಸುಂದರಮ್ಮ ಸಿಕ್ಕಿದ ಹೊರತುಂಬೋಗಿದೆ. ನಿಮ್ಮಿಂದ ಉಪಕಾರ ಆಯ್ತು. ಬಾ ಜಾಜಿ, ಹೋಗೋಣ. ನೆನ್ನೆ ಬಂದಿದ್ರಲ್ಲ ಆ ಹುಡ್ಗ ಹುಡ್ಗಿ, ಅವ್ರೆಲ್ಲಿ? ಅವ್ರ ಆಗ್ಲೇ ಹೋದ್ರಲ್ಲ. ಸ್ವಾಮಿ ಭದ್ರ, ನಮ್ಮನೆಗೆ ಬಂದಿದ್ರಲ್ಲ ಆ ಹುಡ್ಗ ಹುಡ್ಗಿ, ಇಡೀ ಊರು ಹುಡ್ಕಿ, ಅವಳ ಹತ್ರ ವಿಗ್ರಹ ಇದೆ.